ಐದು ವರ್ಷಗಳ ರಿಪೋರ್ಟ್ ಕಾರ್ಡ್ ಹಿಡಿದು ಮೌಲ್ಯಮಾಪನ ಮಾಡೋ ಸಮಯ ಬಂದೇ ಬಿಡ್ತು. ಗೆದ್ದವರು ಸಾಧಿಸಿದ್ದೇನು, ಸೋತವರ ಕೋರಿಕೆಯೇನು, ಮತದಾರನ ಮಾತು ಮನಸ್ಸಲ್ಲೇನಿದೆ? ಅವಲೋಕನ, ಅನಾವರಣ, ಕ್ಷೇತ್ರ ದರ್ಶನ. ಅಸೆಂಬ್ಲಿ ಅಖಾಡದ ಸಂಪೂರ್ಣ ಚಿತ್ರಣ ಬಿಂಬಿಸುವ ಚುನಾವಣಾ ವಿಶೇಷ ಕಾರ್ಯಕ್ರಮ ಜನ ಮನ ಮತಕ್ಕೆ ಸ್ವಾಗತ. ನಾನು ಬಸವರಾಜ್ ಅರನಹಳ್ಳಿ. ಎರಡ್ ಸಾವಿರದ 23ರ ಚುನಾವಣೆಯಲ್ಲಿ ಆಯ್ಕೆಯಾಗುವ ಜನನಾಯಕನಿಂದ ಜನರು ಬಯಸುವುದೇನು? ಆ ಇನ್ನೋಟ ಮುನ್ನೋಟಗಳೊಂದಿಗೆ ನಾವೀಗ ಬಳ್ಳಾರಿ ನಗರ ವಿಧಾನಸಭಾ ಕ್ಷೇತ್ರದಲ್ಲಿದ್ದೇವೆ. ಜನ ಮನ ಮತ ಹೇಗಿದೆ ಅಂತ ನೋಡೋಣ, ಬನ್ನಿ. ಬಳ್ಳಾರಿ ಅಂದ್ರೆ ನೆನಪಾಗೋದು ಗಣಿಧಣಿಗಳು, ಗಣಿಧೂಳು, ಕೋಟಿ ಕೋಟಿ ದುಡ್ಡು, ರೆಡ್ಡಿಗಳ ರಾಜಕೀಯ. ಬಳ್ಳಾರಿ ನಗರ ಅಂದ್ರೆ ರಾಜ್ಯದಲ್ಲಿ ಪ್ರತಿಷ್ಠಿತ ವಿಧಾನಸಭಾ ಕ್ಷೇತ್ರ. 1957ರಿಂದ 2018ರವರೆಗೆ ಕ್ಷೇತ್ರದಲ್ಲಿ 6 ಬಾರಿ ಕಾಂಗ್ರೆಸ್, 3 ಬಾರಿ ಬಿಜೆಪಿ ವಿಜಯ ಪತಾಕೆಯನ್ನು ಹಾರಿಸಿವೆ. 2 ಬಾರಿ ಪಕ್ಷೇತರರು, ಎನ್ಸಿಪಿ ಹಾಗೂ ಜನತಾ ಪಾರ್ಟಿ ತಲಾ 1 ಬಾರಿ ಗೆಲುವನ್ನು ಸಾಧಿಸಿವೆ. 2004ರವರೆಗೂ ಕಾಂಗ್ರೆಸ್ ಭದ್ರಕೋಟೆ ಆಗಿದ್ದಂಥ ಬಳ್ಳಾರಿ ನಗರ ಕ್ಷೇತ್ರದಲ್ಲಿ 2004ರಲ್ಲಿ ಮೊದಲ ಬಾರಿಗೆ ಶ್ರೀರಾಮುಲು ಗೆದ್ದರೆ, 2008ರಲ್ಲಿ ಜಿ ಸೋಮಶೇಖರ್ ರೆಡ್ಡಿ ಬಿಜೆಪಿಯಿಂದ ಗೆದ್ದರು, 2013ರಲ್ಲಿ ಕಾಂಗ್ರೆಸ್ನ ಅನಿಲ್ ಲಾಡ್, 2018ರಲ್ಲಿ ಪುನಃ ಬಿಜೆಪಿಯಿಂದ ಜಿ ಸೋಮಶೇಖರ್ ರೆಡ್ಡಿ ಗೆದ್ದಿದ್ರು. ಈ ಬಾರಿ ಹೊಸ ಪಕ್ಷವನ್ನು ಕಟ್ಟಿರುವಂಥ ಗಾಲಿ ಜನಾರ್ದನ್ ರೆಡ್ಡಿ ತಮ್ಮ ಪತ್ನಿ ಅರುಣಾ ಲಕ್ಷ್ಮಿ ಅವರನ್ನು ಕಣಕ್ಕಿಳಿಸಲಿಕ್ಕೆ ಸಜ್ಜಾಗಿದ್ದಾರೆ. ರಾಹುಲ್ ಗಾಂಧಿಯ ಭಾರತ ಐಕ್ಯತಾ ಯಾತ್ರೆಯಿಂದ ಕಾಂಗ್ರೆಸ್ ಹುಮ್ಮಸ್ಸಿನಲ್ಲಿದೆ. 20 ಮಂದಿ ಟಿಕೆಟ್ ಆಕಾಂಕ್ಷಿಗಳಿದ್ದಾರೆ. ಇತ್ತ ಬಿಜೆಪಿ ಈ ಬಾರಿಯೂ ಕೂಡ ನಮ್ಮದೇ ಗೆಲುವು ಅಂತ ಇದೆ. ಕ್ಷೇತ್ರದ ಜಾತಿವಾರು ಮತಗಳನ್ನು ನೋಡೋದಾದರೆ ಕ್ಷೇತ್ರದಲ್ಲಿ ಎಸ್ಸಿ, ಎಸ್ಟಿ, ಮುಸ್ಲಿಂ ಹಾಗೂ ಲಿಂಗಾಯತ ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಈ ಸಮುದಾಯದ ಮತದಾರರೇ ಇಲ್ಲಿ ನಿರ್ಣಾಯಕ. ಕ್ಷೇತ್ರದಲ್ಲಿ ಸಂಭಾವ್ಯ ಅಭ್ಯರ್ಥಿಗಳು ಯಾರು ಅಂತ ನೋಡೋದಾದರೆ ಬಿಜೆಪಿಯಿಂದ ಸೋಮಶೇಖರ್ ರೆಡ್ಡಿ ಕಣಕ್ಕೆ ಇಳಿಯೋದು ಬಹುತೇಕ ಫಿಕ್ಸ್ ಆಗಿದೆ. ಆದರೆ ಕಾಂಗ್ರೆಸ್ನಲ್ಲಿ ನಾರಾ ಭರತ್ ರೆಡ್ಡಿ, ದಿವಾಕರ್ ಬಾಬು, ಜೆಎಸ್ ಆಂಜನೇಯಲು, ಅನಿಲ್ ಲಾಡ್, ಅಲ್ಲಂ ಪ್ರಶಾಂತ್ ಸೇರಿದಂತೆ 20 ಮಂದಿ ಟಿಕೆಟ್ ಆಕಾಂಕ್ಷಿಗಳು ರೇಸ್ನಲ್ಲಿದ್ದಾರೆ. ಇನ್ನು ಹೊಸ ಪಕ್ಷದೊಂದಿಗೆ ರಾಜಕೀಯ ಸೆಕೆಂಡ್ ಇನ್ನಿಂಗ್ಸ್ ಆರಂಭಿಸಿರುವಂಥ ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ಅವರ ಪತ್ನಿ ಅರುಣಾ ಲಕ್ಷ್ಮಿ ಅವರನ್ನು ಕಣಕ್ಕಿಳಿಸೋದು ಪಕ್ಕಾದಂತಾಗಿದೆ. 5 ವರ್ಷದಲ್ಲಿ ಸೋಮಶೇಖರ್ ರೆಡ್ಡಿ ಏನ್ ಕೆಲಸ ಮಾಡಿದ್ದಾರೆ ಅಂತ ನೋಡಿದ್ರೆ 60%ರಷ್ಟು ಕಾಮಗಾರಿಗಳನ್ನು ಮುಗಿಸಿದ್ದಾರೆ. 13,000 ಕುಟುಂಬಗಳಿಗೆ ಪಹಣಿ ಪಟ್ಟ ಕೊಡಿಸುವಂತ ಕೆಲಸವನ್ನು ಮಾಡಿದ್ದಾರೆ. ಬಳ್ಳಾರಿ ನಗರದಲ್ಲಿ 250 ಕೋಟಿ ವೆಚ್ಚದಲ್ಲಿ ರಸ್ತೆ ಕಾಮಗಾರಿಗಳನ್ನು ಮಾಡಲಾಗಿದೆ. ಜಿಲ್ಲಾ ಆಸ್ಪತ್ರೆಯಲ್ಲಿ 100 ಹಾಸಿಗೆಗಳ ತಾಯಿ ಹಾಗೂ ಮಕ್ಕಳ ಆಸ್ಪತ್ರೆ ನಿರ್ಮಾಣ ಮಾಡಲಾಗಿದೆ. ಇದರ ಜೊತೆ ಜಿಲ್ಲಾ ಕ್ರೀಡಾಂಗಣದಲ್ಲಿ ಸಿಂಥೆಟಿಕ್ ಟ್ರ್ಯಾಕ್ ಅನ್ನು ನಿರ್ಮಾಣ ಮಾಡಲಾಗಿದೆ. ಸ್ಲಮ್ ಬೋರ್ಡ್ ವತಿಯಿಂದ 1,100ಕ್ಕೂ ಹೆಚ್ಚು ಮನೆಗಳನ್ನು ಕಟ್ಟಿಕೊಡಲಾಗಿದೆ. ಇನ್ನು ಸವಾಲು ಏನು ಅಂತ ನೋಡೋದಾದರೆ 2008ಕ್ಕೆ ಹೋಲಿಸಿದರೆ 2018ರ ಅವಧಿಯಲ್ಲಿ ನಿರೀಕ್ಷಿತ ಪ್ರಮಾಣದಲ್ಲಿ ಅಭಿವೃದ್ಧಿ ಆಗಿಲ್ಲ. ಶುದ್ಧ ಕುಡಿಯುವ ನೀರಿನ ಕಾಮಗಾರಿ ಬಾಕಿ ಇವೆ. ಕ್ಷೇತ್ರದ ಬೇಡಿಕೆಗಳು ಏನು ಅಂತ ನೋಡೋದಾದರೆ ಬಳ್ಳಾರಿಯಲ್ಲಿ ನಿರ್ಮಾಣವಾಗ್ತಾ ಇರುವಂಥ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪೂರ್ಣಗೊಳ್ಳಬೇಕು. ಬಳ್ಳಾರಿ ನಗರದ ಬೈಪಾಸ್ ರಸ್ತೆ 1 ಭಾಗದಲ್ಲಿ ಆಗಿದೆ. ಮತ್ತೊಂದು ಭಾಗದಲ್ಲೂ ಕೂಡ ಕಾಮಗಾರಿ ಮಾಡಿ ಬೇಗ ಮುಗಿಸಬೇಕಾಗಿದೆ. ಇನ್ನು ಮುಂಡ್ರಿಗಿ ಬಳಿಯ ಆಶ್ರಯ ಮನೆಗಳ ಕಾಮಗಾರಿ ಪೂರ್ಣಗೊಳಿಸಬೇಕು ಎಂಬ ಆಗ್ರಹವಿದೆ. ಈ ಎಲ್ಲ ಬೇಡಿಕೆಗಳೊಂದಿಗೆ ಬಳ್ಳಾರಿ ನಗರ ಕ್ಷೇತ್ರದ ಮತದಾರ ಈ ಬಾರಿಯ ಎಲೆಕ್ಷನ್ಗೆ ಸಜ್ಜಾಗ್ತಿದ್ದಾನೆ. ಬಳ್ಳಾರಿ ನಗರದಲ್ಲಿ ಯಾವುದಾದ್ರೂ ಶುಭ ಕಾರ್ಯಗಳು ನಡೆಯಬೇಕಾದ್ರೆ ಬಳ್ಳಾರಿಯ ಕನಕದುರ್ಗಮ್ಮ ದೇವಸ್ಥಾನಕ್ಕೆ ತೆರಳಿ ದರ್ಶನದ ಜೊತೆಗೆ ಆಶೀರ್ವಾದ ಪಡೆಯೋದು ಸಾಮಾನ್ಯ. ನಾವು ಕೂಡ ಇವತ್ತು ಜನ ಮನ ಮತ ಕಾರ್ಯಕ್ರಮ ಮಾಡ್ತಾ ಇದ್ವಿ. ಈ ಕಾರ್ಯಕ್ರಮ ಆರಂಭ ಮಾಡೋದಕ್ಕಿಂತ ಮುಂಚೆ ನಾವು ಕೂಡ ದೇವಿಯ ದರ್ಶನವನ್ನ ಪಡೆದುಕೊಂಡು ಬರೋಣ, ಬನ್ನಿ.
ಬಳ್ಳಾರಿ ನಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬಹುತೇಕ ರಸ್ತೆಗಳು ಹದಗೆಟ್ಟೋಗಿರತಕ್ಕಂತದ್ದು ಹದಗೆಟ್ಟ ರಸ್ತೆಗಳಲ್ಲಿ ಜನರ ಪರದಾಟ ಹೇಳತಿರದಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರತಕ್ಕಂತದ್ದು ನಾವೀಗ ಬಳ್ಳಾರಿ ನಗರದ ಗಾಂಧಿನಗರದ ರಸ್ತೆಯಲ್ಲಿ ಇದ್ದೇವೆ ರಸ್ತೆಯ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳಿ ತಾವು ದೃಶ್ಯಗಳಲ್ಲಿ ನೋಡಬಹುದು ವಾಹನ ಸವಾರರು ಇಂತ ರಸ್ತೆಯಲ್ಲಿ ಪರದಾಡಬೇಕಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರತಕ್ಕಂತದ್ದು ಆದರೆ ಬಳ್ಳಾರಿ ನಗರದ ಬಹುತೇಕ ರಸ್ತೆಗಳ ಕಾಮಗಾರಿಗಳೇನು ಆರಂಭ ಆಗಿರತಕ್ಕಂತದ್ದು ಆದರೆ ಆರಂಭ ಆಗಿರತಕ್ಕಂತ ಕಾಮಗಾರಿಗಳು ಆಮೇಗತೆಯಲ್ಲಿ ಸಾಗಿರತಕ್ಕಂತದ್ದು ಆದರೆ ಇಂತ ರಸ್ತೆಯಲ್ಲಿ ವಾಹನ ಸವಾರರು ಯಾವ ರೀತಿಯಾದಂಥ ತೊಂದರೆಯನ್ನು ಅನುಭವಿಸ್ತಾರೆ ಅಂತ ಸಂದರ್ಭಕ್ಕೆ ನಮ್ಮ ಜೊತೆಗೆ ಬೈಕ್ ಸವಾರ ಇದ್ದಾರೆ ಅವ್ರನ್ನೇ ಮಾತಾಡ್ಸೋಣ ಈಗ ಬಳ್ಳಾರಿ ಗಾಂಧಿನಗರದ ರಸ್ತೆ ಯಾವ ರೀತಿ ಇದೆ ಸರ್ ಇದು ಯಾವ ಈಗ ನೋಡೋಕ್ಕೆ ನಾವು ಸುಮಾರು 3 ವರ್ಷದಿಂದಾಯಿತು ಯಾವುದೇ ಥರ ರೋಡ್ ವರ್ಕ್ ಕೂಡ ಆಗ್ತಾ ಇಲ್ಲ ಭಾಳ ನಿಧಾನವಾಗಿ ಆಗ್ತಾ ಇದೆ 2 ದಿವಸ ಮಾಡ್ತಾರೆ 4 ದಿವಸ ಬಂದ್ ಮಾಡ್ತಾ ಇದ್ದಾರೆ ಇದು ನಮಗೆ ಓಡಾಡಲಿಕ್ಕೆ ಭಾಳ ತೊಂದರೆ ಆಗ್ತಾ ಇದೆ ಈಗ ಜಸ್ಟ್ ನಾವೇನೋ ಓಡಾಡ್ತೀವಿ ಲೇಡೀಸ್ಗೆ ಆಮೇಲೆ ಇದೆಲ್ಲ ಹೋಗಲಾಡೋಕ್ಕೆ ಭಾಳ ತೊಂದರೆ ಆಗ್ತಾ ಇದೆ ಸರ್ ದಯವಿಟ್ಟು ಇದನ್ನು ಜಲ್ದಿ ಮಾಡಬೇಕಂತ ನಾವು ಇದಕ್ಕೆ ಈಗ ಆಲಿ ಶಾಸಕರು ಏನಾದರೂ ಬಂದು ಈ ಸಮಸ್ಯೆಯನ್ನು ಆಲಿಸಿದ್ರ ಇಲ್ಲ ಸರ್ ಆತರೇನೇ ಅವರು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸರ್ ಬಟ್ 2 ದಿವಸ ವರ್ಕ್ ಮಾಡ್ತಾರೆ 4 ದಿವಸ ರಜಾ ಮಾಡಿ ಸ್ಟಾಪ್ ಮಾಡ್ತಾ ಇದ್ದಾರೆ ಲಾಸ್ಟ್ ಟೈಮಲ್ಲಿ ಇದೇನೋ ಕೇಸ್ ಐತೆ ಅಂತ ಹೇಳಿದ್ರು ಸರ್ ಇದ್ರ ಬಗ್ಗೆ ಮತ್ತೆ ಸ್ಟಾರ್ಟ್ ಮಾಡ್ತಾರೆ ಮತ್ತೆ 2 ದಿವಸ ಕ್ಲೋಸ್ ಮಾಡ್ತಾರೆ ಸರ್ ಆಟೋ ಚಾಲಕರು ಇದ್ದಾರೆ ಅವ್ರನ್ನೇ ಕಾರಣ ಬಳ್ಳಾರಿಯ ಬಹುತೇಕ ರಸ್ತೆಗಳಲ್ಲಿ ಓಡಾಡ್ತಿರ್ತೀರಿ ಯಾವ ರೀತಿ ಇದೆ ರಸ್ತೆಗಳಲ್ಲಿ ರಸ್ತೆ ಎಲ್ಲ ತುಂಬ ಹದಗೆಟ್ಟಿದೆ ಸರ್ ರಸ್ತೆ ನೋಡಕ್ ಆಗ್ತಾ ಇಲ್ಲ ತಿರುಗಡಕ್ ಆಗ್ತಾ ಇಲ್ಲ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತಾ ಇದೆ ಆಮೇಲೆ ಟ್ರಾಫಿಕ್ ಸುತ್ತ ತುಂಬ ಜಾಮ್ ಆಗ್ತಾ ಇದೆ ಸ್ವಲ್ಪ ಆದಷ್ಟು ಸ್ವಲ್ಪ ಕ್ಲಿಯರ್ ಮಾಡಿದ್ರೆ ಬೆಸ್ಟ್ ಸರ್ ಇಲ್ಲಿ ಆಲಿ ಶಾಸಕರು ಏನಿದ್ದಾರೆ ಅವರೆಲ್ಲ ಈ ಸಮಸ್ಯೆಯನ್ನು ನಿಭಾಯಿಸ್ತಿದಾರೆ ಹೇಗೆ ಬಟ್ ಅವರು ಹೇಳಿದ್ರೆ ಆಯ್ತಪ್ಪ ಮಾಡ್ತೀವಿ ಅದು ಇದು ಅಂತ ಹೇಳ್ತಿದ್ದಾರೆ ಸ್ವಲ್ಪ ಆದಷ್ಟು ಬೇಗ ಅವ್ರು ಕೇರ್ ತೊಗೊಂಡ್ರೆ ಬೆಸ್ಟ್ ಭಾಳ ಸಮಸ್ಯೆ ಆಗ್ತಾ ಇದೆ ಆಟೋ ಚಾಲಕ ಹೌದು ಸರ್ ತುಂಬಾನೇ ಸಮಸ್ಯೆ ಆಗ್ತಾ ಇದೆ ಟ್ರಾಫಿಕ್ ಜಾಮ್ ಆಗ್ತಾ ಇದೆ ಸಾರ್ವಜನಿಕರಿಗೆ ತುಂಬಾ ಓಡಾಡೋದು ತುಂಬಾ ಕಷ್ಟ ಆಗ್ತಾ ಇದೆ ಬಳ್ಳಾರಿ ರೋಡ್ಗಳು ಹೆಂಗಿದಾವೆ ಬೇಸ ಇದಾವೆ ಸರ್ ಚೆನ್ನಾಗಿದಾವೆ ನೋಡಿ ಹೆಂಗ್ ಕಾಣ್ತೈತೆ ನೋಡು ಎಲ್ಲಾರು ಹೆಂಗ ಮಾಡ್ತಾ ಇದ್ರೆ ರಾಜಕೀಯ ನಾಯಕರು ಮುನ್ಸಿಪಾಲ್ಟಿ ರೋಡ್ ಹೆಂಗೈತೆ ನೋಡು ಮನುಷ್ಯ ಸತ್ತೋಗ್ಬೇಕು ಮುಂಜಾರ ರಿಕ್ಷಾ ಹೊಡೆಯಕ್ಕೆ ಭಾಳ ಸಮಸ್ಯೆ ಆಗುತ್ತೆ ಈ ರಸ್ತೆಯಲ್ಲಿ ಈ ರಸ್ತೆಯಲ್ಲೆಲ್ಲ ಇವಾಗ ಹಾಕೊಂಡೋಗಿ ಅದೇ ಒಂದು ಸ್ಟೇಬಲು ಇಷ್ಟೊತ್ತು 1 ಗಂಟೆ ಆಯ್ತು ನೋಡು ಇಲ್ಲಿಗೆ ಬರೋಕೆ 1 ಗಂಟೆ ಆಯಿತು ಈ ರೋಡಿಗೆ ಏನು ಮಾಡ್ತಾರೆ ಸರ್ ವರಿಷ್ಠ ಯಾವನಿಗೆ ಓಟ್ ಹಾಕಕ್ಕೆ ಹೋಗ್ಬಾರ್ದು ವರಿಷ್ಠ ಜನ ಯಾವ BJP ಕಾಂಗ್ರೆಸ್ ಯಾವನಿಗೆ ಓಟ್ ಹಾಕಕ್ಕೆ ಹೋಗ್ಬಾರ್ದು ಖರ ಬರೀ ಪೊಲೀಸರು ಮಾಮೂಲಿ ಇಸ್ಕೊಂಬಕ್ಕೆ ನಿಂತ್ಬಿಟ್ಟಾರೆ ಈಗ ರೋಡ್ಗಳು ಹೆಂಗಿದಾವೆ ಬಳ್ಳಾರಿ ಸಿಟಿ ವರಿಷ್ಠ ಅಂದ್ರೆ ವರಿಷ್ಠ ಯಾವನ ಕೆಲಸ ಮಾಡಿಲ್ಲ 15-20 ವರ್ಷ ನೋಡ್ತೀನಿ ಯಾವನ ಕೆಲಸ ಮಾಡಿಲ್ಲ ವರಿಷ್ಠ ಯಾರೇ ಆಗಲಿ ಕಾಂಗ್ರೆಸ್ ಆಗಲಿ BJP ಆಗಲಿ ತಿಂಬಕ ಇಲ್ಲಿ ಬಿಲ್ ಮಾಡ್ತಾರೆ ತಿಂತಾರೆ ಅಷ್ಟೇ ಭಾಳ ದಿವಸ ಆಯ್ತು ಸರ್ ಫುಲ್ಲು ಡಸ್ಟ್ ಅಲರ್ಜಿ ಆಗ್ತಾ ಇದೆ ಬರಕ್ಕೆ ಆಗ್ತಾ ಇಲ್ಲ ಫುಲ್ ಚೆನ್ನಾಗಿ ಮಾಡಿಸ್ಬೇಕು ಸರ್ ಆದಷ್ಟು ಇದೊಂದೇ ರಸ್ತೆನ ಬಳ್ಳಾರಿ ಎಲ್ಲ ರಸ್ತೆಗಳು ಹಿಂಗೆ ಇದೆ MG ರೋಡ್ ಕಡೆ ಹಂಗೆ ಇದೆ ಈ ಕಡೆನೂ ಹಂಗೆ ಇದೆ ಫುಲ್ ಒನ್ ವೇ ಆಗುತ್ತೆ ನಮ್ಗೆ ಓಡಾಡೋ ಕಷ್ಟ ಆಗ್ತಿದೆ ಮಕ್ಕಳನ್ನೆಲ್ಲ ಬಿಟ್ಟು ಬರೋಕ್ಕೆ ಕರ್ಕೊಂಬರೋಕ್ಕೆ ಈ ಕಡೆ ಸೈಡ್ ಹೋದರೆ ಸ್ವಲ್ಪ ಕಷ್ಟ ಆಗುತ್ತೆ ಸರ್ ಹಾಲಿ ಶಾಸಕರ ಅವಧಿ 5 ವರ್ಷ ಪೂರ್ಣಗೊಳ್ತಾ ಬರ್ತಾ ಇದೆ ಆದರೆ ಈ 5 ವರ್ಷದಲ್ಲಿ ಜನರಿಗೆ ಕೊಟ್ಟ ಭರವಸೆಗಳೇನು ಜನರು ಕೊಟ್ಟಂತ ಭರವಸೆಗಳು ನಿಜವಾಗ್ಲೂ ಈಡೇರಿದಾವ ಅದರಲ್ಲೂ ಆಟೋ ಚಾಲಕರ ಸಮಸ್ಯೆಗಳೇನು ಆಟೋ ಚಾಲಕರು ಬಳ್ಳಾರಿ ನಗರದಲ್ಲಿ ಯಾವೆಲ್ಲ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ ಸಂಬಂಧಪಟ್ಟಿಗೆ ಆಟೋ ಚಾಲಕರನ್ನೇ ಮಾತಾಡೋಣ ಇವರೇ ಈಗ ನೀವು 8 ವರ್ಷಗಳಿಂದ ಆಟೋ ಹೊಡಿತಾ ಇದ್ರಿ ಬಳ್ಳಾರಿ ಸಿಟಿಯಲ್ಲಿ ರಸ್ತೆಗಳು ಹೆಂಗಿದಾವೆ ರಸ್ತೆಗಳೆಲ್ಲ ಹಾಳಾಗ್ಯಾವ ಸರ್ ರಸ್ತೆಗಳು ಹಾಳಾಗ್ಯಾವ ಆಟೋದವ್ರಿಗೆ ಸರಿಯಾಗಿ ಎಲ್ಲ ಗ್ಯಾಸ್ ರೇಟು ಪ್ರತಿಯೊಂದು ರೇಟ್ ಆಗೈತೆ ನಮಗೆ ಇದರಲ್ಲೇ ವರ್ಕೌಟ್ ಆಗ್ತಾ ಇಲ್ಲ ಅಷ್ಟಕ್ಕಷ್ಟೇ ದುಡಿಯೋಕ್ಕಷ್ಟೇ ತಿನ್ನೋಕ್ಕಷ್ಟೇ ಮುಂದೆ ಏನೇನ ಒಂದು ಹಾಸ್ಪಿಟ್ಲಿಗೆ ಹೋಗಕ್ಕಂದ್ರೂ ಕೂಡ ಫೈನಾನ್ಸ್ ಮಾಡಬೇಕು ಫೈನಾನ್ಸ್ ತಗೋಬೇಕು ಮತ್ತೆ ದುಡಿಯೋಕು ಫೈನಾನ್ಸ್ ಕಟ್ಟಬೇಕು ಅದೇ ಜೀವನ ಆಗೈತೆ ನಮ್ಮದು ಬೇರೆ ಏನು ಜೀವನ ಏನಿಲ್ಲ ಗ್ಯಾಸ್ ಬೆಲೆ ಅಂತೂ ದಿನಕ್ಕೆ ದಿನ ಏರೋದ್ರಾಗ ಐತೆ ಆ ಎಲ್ಲನ ಏನನ್ನ ತೊಗೊಂಬಕ್ಕೆ ಹೋದ್ರೆ GST IST EST ಅಂತ ಹೇಳ್ತಾರೆ 10 ರೂಪಾಯಿಗೆ ಸಿಗೋಂಥ ವಸ್ತು ಇವತ್ತು 25 ರೂಪಾಯಿ 30 ರೂಪಾಯಿ ಆಗೈತೆ ಜೀವನ ಮಾಡೋದು ಭಾಳ ಕಷ್ಟ ಐತೆ ಈಗ ನೀವು ಆಲಿ ಶಾಸಕರು ಏನು ಭರವಸೆ ಕೊಟ್ಟಿದ್ರಿ ಇಲ್ಲಿ ಬಳ್ಳಾರಿಯಲ್ಲಿ ಏನು ಈಡೇರಿಸಿದಾರ ಎಲ್ಲರೂ ಭರವಸೆ ಕೊಡೋರೆ ಅಷ್ಟೇ ಇಲ್ಲಿ ಸಾಲು ಮಾಡೋರು ಯಾರಿಲ್ಲ ಈಗ ಮತ್ತೆ 2023ಕ್ಕೆ ಮತ್ತೆ ಚುನಾವಣೆ ಬರ್ತಾ ಇದೆ ಏನು ನಿರೀಕ್ಷೆ ಇಟ್ಕೊಂಡ್ರಿ ನೀವು ನಿರೀಕ್ಷೆ ಅಂತಂದ್ರೆ ಯಾರೇ ಆಗಲಿ ಒಳ್ಳೆ ಬಡವರಿಗೆ ಒಳ್ಳೆ ಕೆಲಸ ಮಾಡಬೇಕು ಆಮೇಲೆ ಸಿಟಿಗಳೆಲ್ಲ ಇಂಪ್ರೂವ್ಮೆಂಟ್ ಮಾಡಬೇಕು ಏನಪ್ಪ ರೋಡ್ಗಳು ಚೆನ್ನಾಗಿ ಹಾಕಿಕೊಡ್ಬೇಕು ಸ್ವಲ್ಪ ಗ್ಯಾಸ್ ರೇಟ್ ಕೂಡ ಡೌನ್ ಮಾಡಬೇಕು ಭಾಳ ಕಷ್ಟ ಆಗ್ಬಿಡತ್ತೆ ನಮ್ದಂದೆಲ್ಲ ಮನೆಯಲ್ಲಿ ಪ್ರತಿಯೊಬ್ಬರು ಸಿಲಿಂಡರ್ ಬಳಸೋರು ಕೂಡ ಭಾಳ ರೇಟ್ ಆಗ್ಬಿಡತ್ತೆ ಸಿಟಿಯಲ್ಲಿ ಎಲ್ಲಿ ರೋಡ್ಗಳು ಒಂದು ರೋಡು ಸರಿ ಇಲ್ಲ ಎಲ್ಲ ರೋಡ್ಗಳು ಕಿತ್ತನ ಇದ್ದಾರೆ
ನಮಗೆ ಇದರಲ್ಲಿ ವರ್ಕೌಟ್ ಆಗವಲ್ದು. ಗ್ಯಾಸ್ ರೇಟ್ ಜಾಸ್ತಿ ಆಗೈತೆ. ಎಲ್ಲಿ ಹೋದ್ರೂ ಬರೀ 10 ರೂಪಾಯಿ ಸೀಟ್ ಅಂತಾರೆ, ಆದರೆ ವರ್ಕೌಟ್ ಆಗವಲ್ದು. ಪ್ರತಿಯೊಂದು ಸಿಲಿಂಡರ್ ರೇಟು, ಇನ್ನೊಂದು ಪ್ರತಿಯೊಂದು 1 to 2 ರೇಟ್ ಆಗಿದೆ ಸರ್. ಈಗ ಇವತ್ತೊಂದು 1,000 ರೂಪಾಯಿಗೆ ಸಿಗೋದು 1,500 ರೂಪಾಯಿ ಆಗೈತೆ. ಅಂಥದ್ರಲ್ಲಿ ನಮ್ಗೆ ಏನು ವರ್ಕೌಟ್ ಆಗವಲ್ದು. ಈ ಎಲೆಕ್ಷನ್ ಬಂದಾಗಂತ ಎಲ್ಲರೂ ಭರವಸೆ ಕೊಡ್ತಾರೆ, ಏನೋ ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ. ಆಮೇಲೆ ಏನೂ ಮಾಡೋದಿಲ್ಲ ಅವ್ರು. ಎಲೆಕ್ಷನ್ ಆಗತಕ್ಕನ ಒಂದೇ, ಆಮೇಲೆ ಯಾರು ನಿನ್ನಂತ ಕೂಡ ಮಾತಾಡ್ಸೋದಿಲ್ಲ. ಇನ್ನೊಂದು 3-4 ತಿಂಗಳು ಹೋದ್ರೆ ಮತ್ತೆ ಎಲೆಕ್ಷನ್ ಬರ್ತದೆ. ಏನು ನಿರೀಕ್ಷೆ ಇಟ್ಕೊಂಡ್ರಿ ಮುಂದೆ ಬರ್ತಕ್ಕಂಥ ಜನನಾಯಕರ ಬಗ್ಗೆ? ಏನಿಲ್ಲ ಸರ್, ಮತ್ತೆ ಅದನ್ನೇ ಸ್ವಲ್ಪ ಇದೆಲ್ಲ ಇಂಪ್ರೂವ್ಮೆಂಟ್ ಮಾಡಿಕೊಟ್ರೆ, ರೋಡ್ ಎಲ್ಲ ಮಾಡಿಕೊಟ್ರೆ, ಸ್ವಲ್ಪ ಗ್ಯಾಸ್ ರೇಟು, ಪೆಟ್ರೋಲ್ ರೇಟು, ಗ್ಯಾಸ್ ಸಿಲಿಂಡರ್ ರೇಟು ಸ್ವಲ್ಪ ಕಡಿಮೆ ಮಾಡ್ರಿ ಅಂತೇಳಿ ಕೇಳ್ಕೊಂತೀವಿ. ಅವರು ಆದಷ್ಟು ಮಟ್ಟಿಗೆ ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ, ಆಮೇಲೆ ಏನೂ ಮಾಡೋದಿಲ್ಲ ಅವರು. ಈ ಸಮಸ್ಯೆಗಳೇನು ನಿಮ್ಮ ಎಲ್ಲಿದ್ದಾವೆ? ಈ ಸಮಸ್ಯೆಗಳ ಬಗ್ಗೆ ಏನಾದರೂ ಆಲಿ ಶಾಸಕರೇನಿದ್ದಾರೆ, ಆ ಸಮಸ್ಯೆಗಳ ಬಗ್ಗೆ ಏನಾದರೂ ಚರ್ಚೆ ಮಾಡಿದ್ರೆ ನೀವು, ಏನಾದರೂ ನಿಮ್ಮ ಸಮಸ್ಯೆಗಳಿಗೆ ಸ್ಪಂದನೆ ಸಿಕ್ಕಿದೆ? ಬಳ್ಳಾರಿಯಲ್ಲಿ 40% ಮಾತ್ರ ರೋಡ್ ಚೆನ್ನಾಗಿರೋದು, 60% ರೋಡ್ ಸರಿಯಿಲ್ಲ. ಮೊನ್ನೆ ಮುಖ್ಯಮಂತ್ರಿ ಬಂದಾರಂತೇಳಿ ಆ ಕಾರಣಕ್ಕೂ ಸ್ವಲ್ಪ ರೋಡ್ ಹಾಕಿದ್ದಾರೆ ಅಷ್ಟೇ. ಅವರು ಅವರು ಅಡ್ಡಡ ದಾರಿಯಲ್ಲಿ ಮಾತ್ರ ಹಾಕಿದ್ದಾರೆ. ಇದುವರೆಗೆ ಅಂದರೆ ಬಳ್ಳಾರಿಯಲ್ಲಿ ರೋಡ್ ಸರಿಯಿಲ್ಲ. ಗಾಂಧಿನಗರ ರೋಡ್ ಹೋದ್ರಪ್ಪ ಅಂದರೆ ಎಷ್ಟೊಂದು ಜನ ಏನು ಅವಸ್ಥೆ ಅನ್ನೋದು ಪ್ರತಿಯೊಬ್ಬರಿಗೆ ಗೊತ್ತಿದೆ. ಗೊತ್ತಿದ್ರು ಅದ್ರ ಬಗ್ಗೆ ಮಾಡೋರು ಯಾರೂ ಇಲ್ಲ. ಈ ಬಳ್ಳಾರಿ ರಸ್ತೆ ಸೇರಿದಂಥ ಬೇರೆ ಬೇರೆ ಸಮಸ್ಯೆಗಳಿಗೆ ಯಾರು ಸ್ಪಂದಿಸಿಲ್ಲ ಇದುವರೆಗೆ? ಈ ಅಲ್ಲಿ ಶಾಸಕರೇ ಹಿಂಗೆ ಯಾರು ಇದು ಮಾಡ್ತಾನೆ ಇಲ್ಲ. ಅದರಿಂದ ಯಾವ ತೊಂದರೆನೂ ನಮಗೆ ಮಾಡ್ತಾರನ್ನ ಇದನ್ನು ಕಾಣ್ತಾನೂ ಇಲ್ಲ. ಅವ್ರು ಮಾಡೋದು ಇಲ್ಲ, ನಾವಿನ್ನು ಅದಕ್ಕೆ ಅಭ್ಯಾಸ ಬಿದ್ದುಬಿಟ್ಟಿದ್ದೀವಿ. ಮತ್ತೆ ಎಲೆಕ್ಷನ್ ಬರ್ತದಲ್ಲ, ಏನು ನಿರೀಕ್ಷೆ ಇಟ್ಕೊಂಡ್ರಿ ನೀವು? ನಿರೀಕ್ಷೆ ಏನಿಲ್ಲ, ಪ್ರತಿ ಒಂದ್ಸಲ ಇರೋದೇ ಇರಲಾರದೇನಿಲ್ಲ. 5 ವರ್ಷಕ್ಕೊಂದ್ಸಲ ಅವ್ರು ನಮ್ಮನ್ನು ಕೊಣ್ಕೊಂತಾರೆ, ನಾವು ಮಾರ್ಕೊತಾ ಇದ್ದೀವಿ. ನಮ್ಮ ಜನ ಯಾವಾಗ ದುಡ್ಡು ತಗೊಳ್ಳೋದು ಬಿಡ್ತಾರೋ ಅವಾಗ ಗೊತ್ತಾಗತ್ತೆ. ನಾವೀಗ ಬಳ್ಳಾರಿ ನಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಬಾಪೂಜಿ ನಗರದಲ್ಲಿದ್ದೀವಿ. ಬಾಪೂಜಿ ನಗರದಲ್ಲಿ ಕೂಡ ನೀರಿನ ಸಮಸ್ಯೆ ಕೂಡ ಇದೆ ಅಂತಕ್ಕಂಥದ್ದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಯಾಕೆಂತಂದರೆ ವಾರಕ್ಕೊಮ್ಮೆ ಕುಡಿಯೋ ನೀರು ಕೂಡ ಇಲ್ಲಿ ಬಿಡ್ತಾಯಿದ್ರೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಜನರಿಗೆ ಕೂಡ ಕೆಲವೊಂದು ವಾರ್ಡ್ಗಳಲ್ಲಿ 7 ದಿನ 10 ದಿನಕ್ಕೆ ಒಂದು ಕೂಡ ಕುಡಿಯೋ ನೀರಿನ ಒಂದು ಸರಬರಾಜು ಕೂಡ ಆಗುತ್ತೆ. ಆ ನಿಟ್ಟಿನಲ್ಲಿ ಕೂಡ ಕುಡಿಯೋ ನೀರಿನ ಸಮಸ್ಯೆಯನ್ನು ಮತ್ತು ಕುಡಿಯೋ ನೀರಿನ ಸಂಗ್ರಹ ಮಾಡೋದೇ ಒಂದು ದೊಡ್ಡ ಜನರಿಗೆ ಕೂಡ ಸವಾಲಾಗಿರ್ತಕ್ಕಂಥದ್ದು. ಈ ಒಂದು ಬಳ್ಳಾರಿ ನಗರಕ್ಕೆ ಅದರಲ್ಲೂ ಬಾಪೂಜಿ ನಗರಕ್ಕೆ ಯಾವೆಲ್ಲ ಮೂಲಭೂತ ಸೌಕರ್ಯಗಳು ಇಲ್ಲಿ ಸಿಕ್ಕಿದಾವ, ಶಾಸಕರು ಏನು ಭರವಸೆಗಳನ್ನು ಕೊಟ್ಟಿದ್ರು ಆ ಭರವಸೆಗಳು ಈಡೇರಿದಾವ, ಇಲ್ಲಿ ಶಾಸಕರು ಈ ಒಂದು ಸೌಕರ್ಯ ಮೂಲಭೂತ ಸೌಕರ್ಯಗಳಿಗೆ ಸ್ಪಂದಿಸ್ತಾರ ಅನ್ನೋದು ಕೂಡ ಇಲ್ಲಿಂದ ಜನರನ್ನ ನಾವು ಕೇಳಬೇಕಾಗುತ್ತೆ. ಈಗ ಬಾಪೂಜಿ ನಗರದ ಮಾರೆಮ್ಮ ದೇವಸ್ಥಾನದಲ್ಲಿ ಈ ಒಂದು ಕೆಲವೊಂದು ಮಹಿಳೆಯರು ಕೂಡ ಇಲ್ಲಿ ಕುಳಿತುಕೊಂಡಿರ್ತಕ್ಕಂಥದ್ದು, ಅವ್ರನ್ನೇ ಮಾತಾಡೋಣ. ಯಾವ ರೀತಿಯ ಸಮಸ್ಯೆಗಳು ಕೂಡ ಇಲ್ಲಿ ಈ ವಾರ್ಡ್ನಲ್ಲಿ ಇರ್ತಕ್ಕಂಥದ್ದು. ಅಮ್ಮ, ಈಗ ನಿಮ್ಮದು ಬಾಪೂಜಿ ನಗರ ಯಾವ ರೀತಿಯ ಮೂಲಭೂತ ಸೌಕರ್ಯಗಳು ಇಲ್ಲಿದ್ದಾವೆ? ಇಲ್ಲಿ ಶಾಸಕರು ಇಲ್ಲಿ ನಿಮ್ಮ ವಾರ್ಡಿಗೆ ಬಂದು ನಿಮ್ಮ ಸಮಸ್ಯೆಗಳನ್ನು ಆಲಿಸಿದಾರ ಹೆಂಗೆ? ಯಾರಿಲ್ಲ ಸರ್, ಯಾರು ಬರೋದಿಲ್ಲ ಸರ್, ಇಲ್ಲಿ ಕೇಳೋದಕ್ಕೆ ಬರೋಕ್ಕಲ್ಲ. ನೀರು ಹೊಡೆದ್ರೆ 10 ದಿನ 8 ದಿನಕ್ಕೆ ಈಗಿನ ಕಾಲಕ್ಕೆ, ಮತ್ತು ಬಿಸಿಲು ಕಾಲ ಬಂದ ತಂದ್ಕ 12-15 ದಿವಸ ಅಂದರೆ ಹೆಚ್ಚಾಗ್ಬಿಡುತ್ತೆ ನಮಗೆ. ಕರೆಂಟ್ ಹೋದರೆ 3-4 ತಾಸು ಅಸಲು ಕರೆಂಟನ್ನೇ ಕೊಡೋಕ್ಕಲ್ಲ. ರಾತ್ರಿ 6:30 ಹಿಡಿದು ರಾತ್ರಿ 6:30 ಬೆಳಗ್ಗೆ 6:30 ಅಪ್ ಆ್ಯಂಡ್ ಡೌನ್ ತಾಂಬ್ತಾನೆ. ವೋಲ್ಟೇಜ್ ಹೆಚ್ಚಿ ಬರ್ತತೆ, ಒಂದು ಇಲ್ಲದ್ರೆ ಹೋಗ್ಬಿಡ್ತತೆ. ಇನ್ನು ಅದಕ್ಕೆ ನಮ್ಗೆ ಯಾರು ತರ್ಸ ನೋಡೋದು, ಕಾಲೇವಿಲ್ಲ, ಏನೇನಿಲ್ಲ, ಒಬ್ರು ಕೇಳೋರಿಲ್ಲ, ಮಾಡೋರಿಲ್ಲ. ಇಲ್ಲಿ ಇಲ್ಲಿ ಎಮ್ ಎಲ್ ಎ ಅವರು ಬಂದಿದ್ರು, ನಿಮ್ಮ ವಾರ್ಡಿಗೆ ಬಂದು ಏನಾದರೂ ಕೇಳಿದ್ರ? ಯಾರು ಬಂದಿಲ್ಲ, ಬರೋಕ್ಕಲ್ಲ, ಒಂದು ಮಾತಿಗೆ ಕೂಡ ಬರೋಕ್ಕಲ್ಲ, ಕರೆದ್ರೆ ಕೂಡ ಬರೋಕ್ಕಲ್ಲ ಅವರು. ಇನ್ನೇನು ಸಮಸ್ಯೆ ಇದಾವೆ ನಿಮ್ಮ ವಾರ್ಡಲ್ಲಿ ಸರ್? ಕಾಲ ತುಂಬಿದ್ರೆ ನೀರೆಲ್ಲ ಈ ಕಡೆ ಬರ್ತಾವ, ರೋಡ್ ಸರಿಯಾಗಿಲ್ಲ, ನೀರು ಕೂಡ ವಾಸನೆ ಬರ್ತಾವ, ಕಾಲೇ ಕೂಡ ಸರಿ ತೆಗೋಕ್ಕಿಲ್ಲ, ಹೊಸ ಕ್ಲೀನಪ್ ಇಲ್ಲ ಸರ್. ಅಸಲು ಈ ಶಾಸಕರು ಬಂದು ಶಾಸಕರಿಗೆ ಏನಾದ್ರು ಸಮಸ್ಯೆ ಹೇಳ್ಕೊಂಡಿದ್ರೆ? ಯಾರು ಬಂದಿಲ್ಲ ಸರ್, ಅವ್ರು ಓಟ್ ಕೇಳಕ್ಕೆ ಒಂದೇ ಬರ್ತಾರೆ, ಮತ್ತೆ ಬರೋದಿಲ್ಲ ಸರ್. ಸರ್ಕಾರದ ಬೇರೆ ಯೋಜನೆಗಳಿರ್ತಾವ, ಮೂಲಭೂತ ಸೌಕರ್ಯಗಳು ಕಲ್ಪಿಸಾಗ್ಬೋದು, ಬಡವರಿಗೆ ಸೂರು ಮನೆಗಳು, ಸರ್ಕಾರ ಅವೇ ಏನ ನಿಮ್ಗೆ ಕಲ್ಪಿಸಿದಾರ? ಏನಿಲ್ಲ ಸರ್, ಏನು ಮಾಡಿಲ್ಲ ಸರ್. ಮುಂದೆ 2023 ಮತ್ತೆ ಚುನಾವಣೆ ಬರ್ತದೆ, ಯಾವ ರೀತಿ ಇರ್ಬೇಕಂತೀರಿ ಜನನಾಯಕ ಮುಂದೆ, ನಿಮ್ಮ ನಿರೀಕ್ಷೆಗಳೇನು ಸರ್? ಬಡವ್ರಿಗೆಲ್ಲ ಒಳ್ಳೇದು ಮಾಡಿದ್ರೆ ನಾವು ಆಯ್ಕೆ ಮಾಡ್ಕೊಂತೀವಿ ಸರ್. ವರ್ಷಕ್ಕೆ ಓಟ್ಗೆ ಕೇಳಕ್ಕೊಂದೇ ಬರ್ತಾರೆ, ಮತ್ತೆ ತಿರುಗಿ ನೋಡೋಕ್ಕಿಲ್ಲ ಅಂಥವ್ರನ್ನ ಹೆಂಗೆ ಸರ್ ಮತ್ತೆ ನಾವು ಓಟ್ ಹಾಕೋದು? ಗ್ಯಾಸು ರೇಟ್ ಏರ್ಬಿಟ್ಟೈತೆ, ಮೊಸರು ಹಾಲು ಎಲ್ಲ ರೇಟ್ ಏರ್ಬಿಟ್ರೆ ಸರ್, ಬಡವ್ರು ಹೆಂಗೆ ಸರ್ ಮತ್ತೆ ಅವ್ರನ್ನ ಆಯ್ಕೆ ಮಾಡೋದು? ಯಾರು ಬಂದಿಲ್ಲ, ನಾವು ನೀರಿಗನ ಆ ಕಡೆ ಸಪ್ಪನ್ ನೀರಿಗನ ಆ ಕಡೆಗೆ ಹೋಗ್ಬೇಕು ಸರ್, ಆ ಕಡೆ ಬಣ್ಣಗ್ಲಿ ತೋತ್ಕೊಂಬಂದ್ಕಂತೀವಿ. ನೀರದೆ ಭಾಳ ತೊಂದರೆ, ಕರೆಂಟ್ದು ನೀರದು, ಅದೇ ನೋಡಿ ಸರ್ ಸಮಸ್ಯೆ. ಎಷ್ಟು ದಿನಕ್ಕೆ ಒಂದ್ಸಲ ನೀರು ಬಿಡ್ತಾರೆ ಇಲ್ಲಿ? 15 ದಿವಸ 12 ದಿನ ಆತದ ಸರ್ ಬಿಡೋದು.
ಕೌನ್ಸಿಲ್ ನಂಬರ್ ಅಂತ ಹೇಳಿದಾನ ಅವ್ರ ಹತ್ರ ಹೋಗಿ ಹೇಳಿವಿ ನಮ್ ಸಮಸ್ಯೆ ಎಲ್ಲ ನೀರು ಸರಿಗೆ ಬರಲ್ಲ ಕರೆಂಟು ಸರಿಗೆ ಇರಲ್ಲ ಸಾಯಂಕಾಲ 6 ಗಂಟೆಗೆ ಹೋಗಿದ್ದು ಕರೆಂಟ್ 10-11 ಗಂಟೆಗೆ ಬರ್ತೈತಿ ಸಣ್ಣ ಸಣ್ಣ ಮಕ್ಕಳ ಅಕ್ಕ ಮಕ್ಕಂತೀವಣ ಅಂತೇಳಿ 2-3 ತಟ್ಟೆ ಅವ್ರ ಮನೆ ಹತ್ರ ಹೋಗಿ ಬಂದಿವಿ ಅವರು ನಮ್ಮ ಕಡೆ ಏನು ದಯ ಮಾಡಿಲ್ಲ ಅವು ಏನು ಹಾಕ್ಬೇಕಂತೇಳಿ ನಾವು ದುಡ್ಡುಗಾನು ಕಟ್ಟಿವಿ ಆದರೆ ಅವ್ರು ಬಂದು ಇದುವರೆಗೆ ಆಯಿತು ಅವ್ರು ಕರೆಂಟ್ಗನ್ನು ನಮಗೆ ಇದು ಮಾಡಿಲ್ಲ ನಾವು ಡ್ಯೂಟಿಗೆ ಹೋಗಿ ಬರ್ತೀವಿ ಅಲ್ಲಿ ಇಲ್ಲಿ ಕೆಲಸ ಮಾಡಿ ಬರ್ತೀವಿ ಮಕ್ಕ ತೊಳ್ಕೊಂಬಂದ್ರೆ ನಮ್ಮ ಮನೆ ಕಡೆ ಒಂದು ಸೊಮ್ಮ ನೀರಿರಲ್ಲ ಒಂದು ಬೋರಿಂಗ್ ಇಲ್ಲ ಇಲ್ಲಿ ಎಲ್ಲ ಕಡೆ ಮನೆ 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 ಕೊಟ್ಟಿದ್ದಾರೆ ಬೋರಿಂಗ್ ನೀರು ನಮ್ಮ ಏರಿಯಾದಾಗ ಒಂದು ಬೋರಿಂಗ್ ಇಲ್ಲ ಇವೆಲ್ಲ ಕೇಳಿದ್ವಿ ಯಾರು ನಮಗೇನು ಸಪ್ಲೈ ಮಾಡಿಲ್ಲ ದೇವಸ್ಥಾನ ಕೂಡ ಬಿದ್ದೋಗಿ 3 ವರ್ಷ ಆಯಿತು ಅದು ಕೂಡ ಮಾಡಿಲ್ಲ ದೇವಸ್ಥಾನ ಕೂಡ ಕಟ್ಟಿಸಿಲ್ಲ ಸಮಸ್ಯೆ ಬಗ್ಗೆ ಎಂ ಎಲ್ ಎಗೆ ಹೇಳಿದ್ರೆ ನೀವು ಅಲ್ಲಿ ದೊಡ್ಡವರೇ ಹೇಳ್ತಾರೆ ಸರ್ ಬಂದಾಗ ಎಂ ಎಲ್ ಕೂಡ ಬರಲ್ಲ ಸರ್ ಅಲ್ಲೆಲ್ಲ ಹಂಗಂಗೆ ಬಂದು ಹಂಗಂಗೆ ಹೋಗ್ತಾರೆ ಸರ್ಕಲ್ ಲಾಸ್ಟ್ ಎಂ ಎಲ್ ಎ ಯಾರು ಬರಲ್ಲ ಈ ಕಡೆ ಇದು ಮಾರಮ್ಮಗುಡಿ ಮುಂದೆ ಇರೋದು ಮಂಗಳಮ್ಮನ ಗುಡಿ ಯಾರು ಬರಲ್ಲ ಗುಡಿ ಬಿದ್ದಾಗ ಇವಾಗ 1 ವರ್ಷ ಆಯ್ತು ಆದ್ರೆ ಆ ಗುಡಿ ಬಗ್ಗೆ ಗಾನಿ ಯಾರು ಮೈಗೆ ಹಚ್ಕೊಳೋದಿಲ್ಲ ನಮ್ಮ ಏರ ಕಡೆ ಯಾ ಎಮ್ ಎಲ್ ಎ ಬರಲ್ಲ ಯಾರು ಬರಲ್ಲ ಯಾರು ಬರಲ್ಲ ಅವಾಗ ಎಲೆಕ್ಷನ್ ಮುಂದೆ ಒಂದು ತಾಸು ಹಿಂಗೆ ಬಂದು ಹಿಂಗೆ ಹೋಗ್ತಾರೆ ಅಷ್ಟೇ ನಮ್ಮ ಬಗ್ಗೆ ಏನು ಸಮಸ್ಯೆ ಅಂತೇಳಿ ಯಾರು ಕೇಳಲ್ಲ ಸೆರೆಂಡ ಬಂದಾದ್ರೆ ಮನೆಗಳಿಗೆಲ್ಲ ಹೋಗ್ತಾವೆ ನೀರು ಅವರು ಮಕ್ಕಳು ಮರೆ ಊಟ ಮಾಡಲಾರ್ದಂಗೆ ಎಲ್ಲ ಎತ್ತೆತ್ತೆತ್ತೆತ್ತೆ ಹಾಕ್ತಾರೆ 4 ಮನೆಗೆ ಅಸಲಿಗೆ ಏನು ನೀರಿಲ್ಲ ಅವ್ರಿಗೆ ಸೆರೆಂಡೆ ಇಲ್ಲ ಕಾಲೇವಿಲ್ಲ ಅವರೆಲ್ಲ ಕೈ ಕುಟ್ಟು ಎತ್ತೆ ಹಾಕ್ತಾರೆ ಅದೇ ಸರ್ ನೀರಿಲ್ಲ ಏನಿಲ್ಲ ಈ ಓಣಕ್ಕಂದ್ರೆ ಅಸಲು ನೀರು ಬರೋಂಗಿಲ್ಲ ಜಲ್ದಿ ಒಂದು 5-6 ಮನೆ ಅಸಲು ನೀರೇ ಕುಡಿಯೋಂಗಿಲ್ಲ ನಾವು ಅವು 2 ದಿವ್ಸಕ್ಕೆ 3 ದಿವ್ಸಕ್ಕೆ ಅವು ಒಂದು ಒದ್ದಾಡಿ ಒದ್ದಾಡಿ ಇಟ್ಕೋಬೇಕು 10-12 ದಿನಕ್ಕೆ ಒಂದ್ಸಲ ನೀರು ಬರ್ತಾವಲ್ಲ ಅದ್ ಹೆಂಗ್ ಹೆಂಗ್ ಸಂಗ್ರಹ ಮಾಡ್ತಿರಲ್ಲ ಎಲ್ಲ ಡ್ರಮ್ಮಿ ತುಂಬಿ ಅಂತೀವಿ ಹುಳಪಳ ಬಿದ್ದು ಸೋಸಿ ಹಂಗೆ ಕುಡಿತೀವಿ ಹಂಗೆ ಇದು ಬಾಪೂಜಿ ನಗರದ ಮಹಿಳೆಯರು ಹೇಳ್ತಕ್ಕಂಥದ್ದು ಸಾಕಷ್ಟು ಸಮಸ್ಯೆಗಳು ಕೂಡ ಇದ್ದಾವೆ ಆದರೆ ಇದುವರೆಗೂ ಕೂಡ ನಮ್ಮ ಸಮಸ್ಯೆಗಳು ಸಮಸ್ಯೆಗಳಾಗಿಯೇ ಉಳಿದಿರ್ತಕ್ಕಂಥದ್ದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ ಆದರೆ ಮತ್ತೆ ಚುನಾವಣೆ ಬರ್ತಾ ಇದೆ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಜನನಾಯಕರು ಬಂದು ಆಶ್ವಾಸನೆಗಳನ್ನು ಭರವಸೆಗಳನ್ನು ಕೊಡ್ತಾರೆ ಆದರೆ ಮತ್ತೆ ಚುನಾವಣೆ ಮುಗಿದ ಬಳಿಕ ಮತ್ತೆ ನಮ್ಮ ಕಡೆ ಮುಖ ಕೂಡ ನೋಡಿ ಬರಲ್ಲ ಅನ್ನೋ ತುಂಬ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದ್ರು ಜೊತೆಗೆ ಕುಡಿಯೋ ನೀರು ಮಾತ್ರ ಅಲ್ಲ ಸಾಕಷ್ಟು ಮೂಲಭೂತ ಸೌಕರ್ಯಗಳು ಕೂಡ ಈ ಒಂದು ವಾರ್ಡ್ನಲ್ಲಿ ನಾವು ಎದುರಿಸ್ತಾ ಇದ್ದೀವಿ ಅನ್ನೋ ಅಭಿಪ್ರಾಯನ ಕೂಡ ಈ ಬಾಪೂಜಿ ನಗರದ ವಾರ್ಡ್ನ ಮಹಿಳೆಯರು ತಮ್ಮ ಅಭಿಪ್ರಾಯನ ಹಂಚಿಕೊಂಡಿರ್ತಕ್ಕಂಥದ್ದು ಬಳ್ಳಾರಿಯ ಜೀನ್ಸ್ ಉದ್ಯಮಕ್ಕೆ ತನ್ನದೇ ಆದಂಥ ಇತಿಹಾಸ ಇದೆ ಬೆಂಗಳೂರು ಬಿಟ್ಟರೆ ಅತಿ ಹೆಚ್ಚು ಜೀನ್ಸ್ ಉತ್ಪಾದನೆ ಆಗ್ತಕ್ಕಂಥದ್ದು ಇದೇ ಬಳ್ಳಾರಿ ನಗರದಲ್ಲಿ ಜೀನ್ಸ್ ಕಾರ್ಮಿಕರನ್ನ ಮಾತಾಡೋಣ ಯಾವ ರೀತಿಯ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಈ ಸಮಸ್ಯೆಗಳು ಇವರ ಜನಪ್ರತಿನಿಧಿಗಳ ಗಮನಕ್ಕೆ ತಂದಿದ್ರ ಆದರೆ ಆ ಜನನಾಯಕರಿಂದ ಏನಾದರೂ ಸ್ಪಂದನೆ ಸಿಕ್ಕಿದೆಯಲ್ಲ ಅಂತ ಸಂಬಂಧಕ್ಕೆ ಅವ್ರನ್ನೇ ಕೇಳಿಸೋಣ ಸರ್ ಈಗ ನೀವು ಎಷ್ಟು ವರ್ಷಗಳಿಂದ ಜೀನ್ಸ್ ಕಾರ್ಮಿಕರಾಗಿ ಕೆಲಸ ಮಾಡ್ತಾ ಇದ್ರಿ ಏನು ಸಮಸ್ಯೆ ಇದಾವೆ 10 ವರ್ಷದಿಂದ ಇದ್ದೀನಿ ಗೌರ್ಮೆಂಟಿಂದ ಏನು ನಮಗೆ ಉಪಯೋಗ ಇಲ್ಲ ನಮಗೆ ಲೇಬರ್ ಕಾರ್ಡು ಅಂಥವೆಲ್ಲ ಏನಿಲ್ಲ ಹೆಲ್ತ್ ಕಾರ್ಡು ಅಂಬೋದು ಏನಿಲ್ಲ ನಮಗೆ ಗೌರ್ಮೆಂಟ್ ಏನೋ ಒಂದು ಸವಲತ್ತು ಮಾಡಬೇಕು ನಮಗೆ ಈಗ ಹಾಲಿ ಶಾಸಕರು ಸೋಮಶೇಖರ ರೆಡ್ಡಿ ಅವರು ಇದ್ದರು ಈ ಶಾಸಕರ ಗಮನಕ್ಕೆ ಏನಾದರೂ ಈ ಸಮಸ್ಯೆಗಳ ಗಮನಕ್ಕೆ ತಂದಿದ್ರ ಸಮಸ್ಯೆಗಳೇನೋ ಬಗೆಹರಿಸ್ಲಿಕ್ಕೆ ಅವರೇನಾದ್ರು ಪ್ರಯತ್ನ ಮಾಡಿದ್ದಾರೆ ಹೇಗೆ ಇಲ್ಲ ಮಾಡಿಲ್ಲ ಮೊನ್ನೆ ಒಂದು ಮೀಟಿಂಗ್ ಮಾಡಿದ್ರು ಅಷ್ಟೇ ಆಗಲಿ ಆ ಮೀಟಿಂಗಲ್ಲಿ ಸುಮ್ಮನೆ ಹೆಸರೊಂದೇ ಬರ್ಕೊಂಡ್ರು ಅಷ್ಟೇ ಲೇಬರ್ ಕಾರ್ಡ್ ಕೊಡ್ತೇವೆ ಅಂದರೆ ಇಷ್ಟವರೆಗೆ ಏನು ಅದು ಗಮನಕ್ಕಿಲ್ಲ ಇಷ್ಟವರೆಗಂತೂ ಏನಿಲ್ಲ ನಮಗೆ ಏನು ಕೊಟ್ಟಿಲ್ಲ ಸುಮಾರು ಜೀನ್ಸ್ ಫೀಡ್ ಬಂದು ಭಾಳ ವರ್ಷದಿದೆ ಬಳ್ಳಾರಿಯಲ್ಲಿ ಬೆಂಗಳೂರು ನಂತರ ಇಲ್ಲೇ ಇರೋದು ಜಾಸ್ತಿ ಆದರೂ ಏನು ಉಪಯೋಗ ಇಲ್ಲ ಸರ್ಕಾರಲಿಂದ ನಮಗೆ ಕೂಲಿ ಕೆಲಸ ಎಲ್ಲ ಹೋಗ್ತಾರಲ್ಲ ಅವರಿಗೆಲ್ಲ ಮಾಡಿ ಕೊಟ್ಟಿದ್ದಾರೆ ಮುಂಚೆಗೆ ಲಾಕ್ಡೌನಲ್ಲಿ ಎಲ್ಲ ರೊಕ್ಕ ಹಾಕಿದ್ದಾರೆ ಗೌರ್ಮೆಂಟ್ ನಮಗೇನು ಹಾಕಿಲ್ಲ ಅವಾಗ ಕರೋನಾದಿದ್ದ ಇವಾಗ ಮಾಡಬೇಕಂತ ನಮಗೆ ಕೇಳ್ತಾ ಇದ್ದೀವಿ ಸರ್ಕಾರಿಗೆ ಕೆಲಸ ಕೂಡ ಭಾಳ ಕಡಿಮೆ ಇದೆ ಕರೋನಾ ನಂತರ ಕೆಲಸ ಪೂರ ಸಿಗ್ತಾ ಇಲ್ಲ ನಮಗೆ ಭಾಳ ಕೆಲಸ ಕೂಡ ಡೌನ್ ಆಗಿದೆ ಈ ಕೆಲಸ ಬಿಟ್ಟು ನಮ್ಗೆ ಹೇಗೆ ಕೆಲಸ ಇಲ್ಲ ಈಗ ನೀವು ಎಷ್ಟು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ರಿ ಏನು ಸಮಸ್ಯೆ ಇದಾವ ಕ್ಯಾಂಟೀನ್ ಕೆಲಸ ಇದ್ರೆ ಮಾಡ್ಕೋಬೇಕು ತಿನ್ಬೇಕಷ್ಟೇ ಜೀವನ ಇದು ಲೇಬರ್ ಕಾರ್ಡ್ ಮಾಡ್ಯಾರ ಕೊರೋನಾ ಟೈಮ್ ಆಗಿದ್ಮೇಲೆ ಮಾಡ್ರಿ ನಮಗೆ ಲೇಬರ್ ಕಾರ್ಡ್ ಕೊರೋನಾ ಮುಂದೆ ಮಾಡಿಲ್ಲ ಅಮೌಂಟ್ ಏನು ಬಿದ್ದಿಲ್ಲ ಇನ್ಶೂರೆನ್ಸು ಇವಾಗ ನಾನು ಟೈಲರ್ ನಮ್ಮಪ್ಪ ಟೈಲರ್ ಮಾಡಬೇಕು ತಿನ್ಬೇಕು ನಮಗೇನಿಲ್ಲ ಗೌರ್ಮೆಂಟ್ ಮನೆ ಕೊಡ್ತಾರೆ ಅಂದ್ರೆ ಅದು ಕೊಟ್ರು ಯಾರು ಕೇಳಿಲ್ಲ ಕೊಟ್ಟಿಲ್ಲ ಅವ್ರಿಗೆ ಇವಾಗ ನಾವು ಸಾರೋದ್ರಲ್ಲಿ ಮೀಟಾಗಕ್ಕೆ ನಮ್ಮ ಕೆಪಾಸಿಟಿ ಇಲ್ಲ ಅಷ್ಟು ದೂರ ಹೋಗ್ಬೇಕಿಲ್ಲ ಇವಾಗ ಮನೆ ಮೀಟಿಂಗ್ ಹೇಳ್ಯಾರ ಕೊಡ್ತಾವನೆ ಅವ್ರೇನು ಕೊಟ್ಟರೆ ಒಳ್ಳೇದು ಮಾಡಿಸ್ಕೊಂತೀವಿ ಅಷ್ಟೇ
ಇದಿಷ್ಟು ಜೀನ್ಸ್ ಕಾರ್ಮಿಕರ ಸಮಸ್ಯೆ ಆದರೆ ಮತ್ತೊಂದು ಕಡೆ ಜೀನ್ಸ್ನ ಏನು ಯೂನಿಟ್ ಏನಿದೆ ಯೂನಿಟ್ನ ಮಾಲೀಕರು ಕೂಡ ಇದ್ದಾರೆ ಸರ್. ಈಗ ಬಳ್ಳಾರಿ ಜೀನ್ಸ್ಗೆ ತಂದೆ ಆದಂಥ ಇತಿಹಾಸ ಇದೆ. ಸುಮಾರು ವರ್ಷಗಳ ಕಾಲ ಜೀನ್ಸ್ ನಡೆಯುತ್ತೆ ಇಲ್ಲಿ, ಬೇರೆ ಬೇರೆ ದೇಶಗಳಿಗೆ ಕೂಡ ಎಕ್ಸ್ಪೋರ್ಟ್ ಆಗುತ್ತೆ. ಇಲ್ಲಿ ಈ ಜೀನ್ಸ್ಗೆ ಸರಿಯಾದಂಥ ಒಂದು ಮಾನ್ಯತೆ ಕೂಡ ಸಿಗ್ತಾ ಇಲ್ಲ. ಏನು ಸಮಸ್ಯೆ ಇದೆ ಸರ್? ಇಲ್ಲಿರ್ತಕ್ಕಂಥ ಹಾಲಿ ಶಾಸಕರು ಈ ಜೀನ್ಸ್ನ ಏನು ಸಮಸ್ಯೆಗೆ ಪರಿಹಾರ ಕೊಡಲು ನಿಟ್ಟಿನಲ್ಲಿ ಏನಾದರೂ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಾರೆ ಹೇಗೆ? ಇಲ್ಲಿ ಜೀನ್ಸ್ ಯೂನಿಟ್ ಸ್ಟಾರ್ಟ್ ಆಗಿ ಬಳ್ಳಾರಿ ಸುಮಾರು 50 ವರ್ಷದಿಂದ ಇಲ್ಲಿ ಜೀನ್ಸ್ ಯೂನಿಟ್ ಇದೆ, ಗಾರ್ಮೆಂಟ್ ಇಂಡಸ್ಟ್ರಿ ನಡೀತಾ ಇದೆ. ಡೆವಲಪ್ಮೆಂಟ್ ಆಗಬೇಕು, ನಮ್ಮ ಜೀನ್ಸ್ ಇಂಡಸ್ಟ್ರಿ ನಂಬರ್ 1 ಆಗಬೇಕಂದ್ರೆ ಇಲ್ಲಿ ಅಹಮದಾಬಾದ್ ಥರ, ಇಲ್ಲಿ ಗುಜರಾತ್ ಥರ ಗಾರ್ಮೆಂಟ್ ಇಂಡಸ್ಟ್ರಿ ಒಂದು ಕ್ಲಸ್ಟರ್ ಆಗಬೇಕು. ಕ್ಲಸ್ಟರ್ ಆದ್ರೇ ನಾವು ಒಂದು ಕ್ವಾಲಿಟಿ ಮೇಕರ್ಸ್ ಆಗ್ತೀವಿ. ಕ್ವಾಲಿಟಿ ಪ್ರಾಡಕ್ಟನ್ನು ತಯಾರು ಮಾಡಿದ್ರೆ ಆಟೋಮೆಟಿಕ್ ಬೇಡಿಕೆ ಜಾಸ್ತಿ ಆಗುತ್ತೆ, ಆದಮೇಲೆ ನಮಗೆ ಕೂಡ ಎಂಪ್ಲಾಯ್ಮೆಂಟೇಷನ್ ಎಲ್ಲ ಜಾಸ್ತಿ ಆಗುತ್ತೆ. ಡೈರೆಕ್ಟ್ ಇಂಡೈರೆಕ್ಟ್ಲಿ 8,000 ಜನ ಕೆಲಸ ಮಾಡ್ತಾರೆ ಸರ್ ಇಲ್ಲಿ? ಡೈರೆಕ್ಟ್ಲಿ ಮೋರ್ ದನ್ 50,000 ಜನ ಮಾಡ್ತಾರೆ ಇಲ್ಲಿ ಎಂಪ್ಲಾಯ್ಮೆಂಟೇಷನ್. ಈಗ ನಿಮ್ಮ ಸಮಸ್ಯೆ ಇದೆ, ಈಗ ಈ ಕ್ಲಸ್ಟರ್ಗಳಾಗಬೇಕು ಅದೆಲ್ಲ ಆಗಬೇಕಂದ್ರೆ ಸರ್ಕಾರ ಮಟ್ಟದಲ್ಲಿ ಆಗಬೇಕು. ಇಲ್ಲಿನ ಸ್ಥಳೀಯ ಶಾಸಕರು ಇದ್ರ ಬಗ್ಗೆ ಏನಾದರೂ ಇಂಟ್ರೆಸ್ಟ್ ತೋರಿದಾರಾ? ಇದ್ರ ಬಗ್ಗೆ ಏನಾದರೂ ಪ್ರಾಮಾಣಿಕ ಪ್ರಯತ್ನ ಮಾಡಿದಾರೆ? ಈಗ 1-2 ಸರಿ ಮೀಟಿಂಗ್ ಮಾಡಿದ್ದಾರೆ, ಮಾಡಿ ಕರೆದು ಮಾಡಿದ್ದಾರೆ. ಬಟ್ ಅದು ಮ್ಯಾನುಫ್ಯಾಕ್ಚರ್ ಲೆವೆಲಲ್ಲಿ ಕರೆದು ಮಾಡಿದ್ರೆ ಇದು ಕ್ಲಸ್ಟರ್ ಎಲ್ಲ ಅಂದರೆ ಇದೆಲ್ಲ ಗೌರ್ಮೆಂಟ್ ಕಮಿಟಿ ಬಂದು ಮಾಡಿದ್ರೆ ಚೆನ್ನಾಗಿರ್ತದೆ. ನಾವೀಗ ಬಳ್ಳಾರಿಯ ನಗರದ ಮಹಿಳಾ ಕಾಲೇಜಿನಲ್ಲಿದ್ದೀವಿ. 2023 ಅಸೆಂಬ್ಲಿ ಚುನಾವಣೆಗೆ ಮತ ಹಾಕ್ತಕ್ಕಂಥ ಹೊಸ ಮತದಾರರ ಕಾಲೇಜಿನ ಯುವತಿಯರು ಏನಿದ್ದಾರೆ, ಇವರು 2023 ಹೊಸದಾಗಿ ಮತದ ಚಲಾವಣೆ ಮಾಡ್ತಕ್ಕಂಥ ಯುವತಿಯರು, ಹಾಗಾದರೆ ಮುಂದಿನ ಜನನಾಯಕ ಯಾವ ರೀತಿ ಇರಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಇವರ ನಿರೀಕ್ಷೆಗಳೇನು ಅಂತ ಸಂಬಂಧಪಟ್ಟಂಗೆ ಖುದ್ದು ಅವ್ರನ್ನೇ ಮಾತಾಡ್ಸೋಣ. ಈಗ 2023 ತಾವು ಈಗ ಚುನಾವಣೆಗೆ ಹೊಸದಾಗಿ ಮತ ಹಾಕ್ತೀರಿ, ಮೊದಲ ಬಾರಿ ಮತ ಚಲಾಯಿಸ್ತೀರಿ, ನಿಮ್ಮ ಪ್ರಕಾರ ನಿಮ್ಮ ನಿರೀಕ್ಷೆಗಳೇನು ಮುಂದಿನ ಜನನಾಯಕ ಯಾವ ರೀತಿಯಾಗಿರಬೇಕು? ಇವಾಗ ಏನು ಸರ್ ಲೀಡರ್ಸ್ ಅಂದರೆ ಇವ್ರು ನಮ್ಮ ರಿಲೇಟಿವ್ಸು ಅಥವಾ ಇವ್ರು ನಮ್ಮ ಪಪ್ಪನ ಫ್ರೆಂಡು ಅಥವಾ ಇವ್ರು ಇಷ್ಟು ದುಡ್ಡು ಕೊಟ್ಟಿದ್ದಾರೆ ಅಂತ ಓಟ್ ಹಾಕೋದಲ್ಲ ಸರ್, ನಮಗಿರ್ಬೇಕು ಸರ್. ಯಾಕಂದರೆ ನಾವು ಓಟ್ ಹಾಕೋರು ನಮ್ಮನ್ನು ಮುಂದೆ 5 ವರ್ಷ ನಮ್ಮನ್ನು ಆಳ್ತಾರೆ ಸರ್. ಸೊ ಅವ್ರು ಹೆಂಗೆ ಆಳ್ತಾರೆ, ಅವ್ರ ಆಳ್ವಿಕೆಯಲ್ಲಿ ನಮಗೇನು ಬದಲಾವಣೆ ಆಗುತ್ತೆ ಮತ್ತು ನಮಗೇನು ಬೆನಿಫಿಟ್ ಸಿಗುತ್ತೆ ಅನ್ನೋದು ಮೈಂಡಲ್ಲಿ ಇಟ್ಕೊಂಡು ನಾವು ಓಟ್ ಮಾಡ್ಬೇಕು ಸರ್. ನಮಗೆ ಎಕ್ಸ್ಪೆಕ್ಟೇಷನ್ ಏನಿದೆ ಅಂತಂದರೆ ಸರ್, ಇದರಲ್ಲಿರೋ ಎಜುಕೇಷನ್ ಸಿಸ್ಟಮಲ್ಲಿ ಬದಲಾವಣೆ ತರಬೇಕು ಸರ್. ಯಾಕಂದರೆ ಈಗ ಕ್ಯಾಶ್ ಮೇಲೆ ಭಾಳ ಇದಾಗ್ತಿದೆ ಸರ್, ಆಫ್ಟರ್ ಕರೋನಾ ನಾವೆಲ್ಲ ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದೀವಿ ಸರ್. ಇವಾಗ ಒಂದು ಕ್ಯಾಸ್ಟಿಗೆ ಜಾಸ್ತಿ ಇನ್ನೊಂದು ಕ್ಯಾಸ್ಟಿಗೆ ಕಮ್ಮಿ ಅಂತ ಇದೆ ಸರ್, ಬಟ್ ಅದು ಬೇಡ ಸರ್. ಯಾಕಂದರೆ ಎಜುಕೇಷನ್ ಎಲ್ಲರಿಗೂ ಈಕ್ವಾಲಿಟಿ ಆಗಿರ್ಬೇಕು ಸರ್. ಒಬ್ಬರಿಗೆ ಮೇಲೆ ಒಬ್ರು ಕೀಳು ಅನ್ನೋದು ಮಾಡೋದು ಎದಕ್ಕೆ ಸರ್? ಎಜುಕೇಷನ್ ಹೇಳೋದೇ ನಾವು ಈಕ್ವಲ್ ಆಗಿರಬೇಕು ಅಂತ ಅಲ್ವಾ ಸರ್. ಸೊ ಈಕ್ವಾಲಿಟಿ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಸರ್. ನಾವು ಆಯ್ಕೆ ಮಾಡೋದ್ನಾಗ ಯಾವುದೇ ಜಾತಿ ಮತ ಭೇದ ಪಂಥ ರಿಲೇಷನ್ ಅದು ರೊಕ್ಕ ತಗೊಂಡಿವನ ಯಾವುದೇ ಒಂದು ಕಾನ್ಸೆಪ್ಟ್ ಇಟ್ಕೊಳ್ಳಾರ್ದೆ ಅವ್ರು ನಮಗೆ ಏನು ಮಾಡ್ತಾರೆ, ಸೊ ಇವ್ರು ಎಲಿಜಿಬಲ್ ಇದ್ದಾರಾ ಅನ್ನೋದು ನೋಡಿ ನಾವು ಓಟ್ ಹಾಕ್ಬೇಕು ಸರ್. ಮತ್ತು ಅವ್ರಿಗೆ ಎಜುಕೇಷನ್ ಇರ್ಬೇಕು ಸರ್. ಫಸ್ಟು ಒಬ್ಬರು ನಾಯಕ ಆಗಬೇಕು ಅಂತಂದರೆ ಅವ್ರಿಗೆ ಎಜುಕೇಷನ್ ಇರ್ಬೇಕು ಸರ್. ಅವ್ರಿಗೆ ಎಜುಕೇಷನ್ ಇಲ್ಲ ಅಂತಂದರೆ ಒಬ್ಬರು ನಾಯಕ ಆಗಿ ನಮಗೇನು ಎಜುಕೇಷನ್ ಕೊಡ್ತಾರೆ ಸರ್? ನಮಗೇನು ಬೆನಿಫಿಟ್ ಮಾಡೋಕ್ಕಾಗ್ತಾರೆ ಸರ್? ಮಗ ಮೊಮ್ಮಗ ತಾತ ಮುತ್ತಾತ ಎಲ್ಲ ಅವರಾದರೆ ಇನ್ನು ಬೇರೆಯವ್ರಿಗೆ ಎಲ್ಲಿ ಸಿಗುತ್ತೆ ಚಾನ್ಸ್ ಅದು? ಹಂಗಾಗಿ ಓಟ್ ಹಾಕೋಕ್ಕಿಂತ ಮುಂಚೆ 100 ಯೋಚನೆ ಮಾಡಿ. ಇವಾಗ ನಿಮ್ಮ ಏರಿಯಾಗಳಿಗೆ ಆಗಲಿ ರೋಡ್ ಸರಿ ಇರೋಲ್ಲ, ಗಟರ್ದು ಕ್ಲೀನ್ ಇರೋದಿಲ್ಲ, ಎಲ್ಲ ಈ ರೀತಿ ಮಾಡ್ತಾರಲ್ಲ, ಫಸ್ಟ್ ಓಟಕ್ಕೆ ಓಟ್ ಹಾಕೋಕ್ಕಿಂತ ಮುಂಚೆ ಯೋಚನೆ ಮಾಡಿ ಓಟ್ ಹಾಕ್ರಿ ಅಂತ ಕೇಳ್ತೀನಿ ಫಸ್ಟ್. ನೋಡಿದ್ರಲ್ಲ ಬಳ್ಳಾರಿ ನಗರ ವಿಧಾನಸಭಾ ಕ್ಷೇತ್ರದ ಜನತೆ ಈಗಿರುವ ಶಾಸಕರ ಮೇಲೆ ಇಟ್ಟುಕೊಂಡಿರುವ ನಿರೀಕ್ಷೆಗಳು, ಮುಂಬರುವ ಜನನಾಯಕನ ಮೇಲೆ ಇಟ್ಟುಕೊಂಡಿರುವ ನಿರೀಕ್ಷೆಗಳನ್ನು ಜನ ಮನ ಮತ ಕಾರ್ಯಕ್ರಮದಲ್ಲಿ ಹಂಚಿಕೊಂಡಿದ್ದಾರೆ. ಮತ್ತೊಂದು ವಿಧಾನಸಭಾ ಕ್ಷೇತ್ರದ ಕಾರ್ಯಕ್ರಮದೊಂದಿಗೆ ನಾನು ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ 18 ಜಾಲ, ನಮ್ಮದು ಬಲ ನಿಮ್ಮದು.